ನೋಡಿ ಸ್ನೇಹಿತರೆ, ಇದು ತುಂಬ ಅಪರೂಪದಂಥ ಹಾವು. ಇದು ನಿಮಗೆ ಕೆಲವು ಕಡೆ ಕಾಣಿಸಿಗಲ್ಲ. ಇದು ನನಗೆ ಸಿಕ್ಕಿರೋದು 6 ವರ್ಷಗಳ ಹಿಂದೆ ಸಿಕ್ಕಿದ್ದ ಹಾವು. 6 ವರ್ಷಗಳ ಗ್ಯಾಪಿಂದ ಇವಾಗ ನನಗೆ ಸಿಕ್ಕಿರೋಂಥದ್ದು. ಇದರ ಹೆಸರು ಪಟ್ಟೆ ಸಿಗ್ರಹಾವಿ ಹಾವು ಅಂತ ಹೇಳಿ. ನೋಡೋದಕ್ಕೆ ಸೇಮ್ ನಾಗರಾವಿನ ಬಣ್ಣ ಇರ್ತದೆ, ಆದರೆ ನಾಗರಾವಲ್ಲ. ಇದನ್ನು ಇಂಗ್ಲೀಷಲ್ಲಿ ಬ್ಯಾಂಡೆಡ್ ರೇಸರ್ ಅಂತ ಕರಿತೀವಿ, ಮರಾಠಿಯಲ್ಲಿ ನಗಿನ್ ಸಾಪ್ ಅಂತ ಕೂಡ ಕರಿತೀವಿ. ಇದು ಹುತ್ತ ಮತ್ತು ಹೆಂಚಿನ ಸಂಧಿಗಳಲ್ಲಿ, ಹಿಲಿಬಿಲಗಳಲ್ಲಿ ವಾಸಿಸುವಂಥ ಹಾವು. ಇದರಲ್ಲಿ ಯಾವುದೇ ಕಾರಣಕ್ಕೂ ವಿಷ ಇರೋದಿಲ್ಲ. ನಿಮಗೂ ತುಂಬ ಅಪರೂಪ, ಇದು ಎಲ್ಲೂ ಕೂಡ ಸಿಗೋದಿಲ್ಲ. ಇದರ ಬಣ್ಣ ಗೋಧಿ ಬಣ್ಣದಾಗಿರುತ್ತದೆ, ಕೆಳಗಡೆ ತಿಳಿ ಹಳದಿ ಅಥವಾ ಬಿಳಿ ಬಣ್ಣದಲ್ಲಿ ಕೆಳಭಾಗದ ಹೊಟ್ಟೆ ಇರ್ತವೆ. ಕಣ್ಣು ತುಂಬ ಕಪ್ಪಾಗಿರೋದ್ರಿಂದ ನಾಗರಹಾವಿನ ಬಣ್ಣ, ನಾಗರಹಾವಿನ ಕಣ್ಣು ಇರೋದ್ರಿಂದ ಇದನ್ನು ನಾಗರ ಹಾವು ಅಂತಲೇ ಸುಮಾರು ಜನ ಕರೀತಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ವಿಷ ಇರಲ್ಲ. ಬ್ಯಾಂಡೆಡ್ ರೇಸರ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೆಸರು, ಕನ್ನಡದಲ್ಲಿ ಪಟ್ಟೆ ಶೀಘ್ರಗಾಮಿ ಹಾವು ಅಂತ ಹೇಳಿ ಕರೀತಾರೆ ಇದನ್ನು. ಇದರ ಆಹಾರ ಹಲ್ಲಿ ಮತ್ತು ಲಿಜಾರ್ಡ್ಸ್, ಕಿಲಿ, ಕೆಲವು ಪುಟ್ಟ ಪುಟ್ಟ ಪಕ್ಷಿಗಳ ಮೊಟ್ಟೆಗಳ ಆಹಾರ ಆಗ್ತವೆ. ದೊಡ್ಡ ದೊಡ್ಡ ಮರದ ಪೊಟರೆಗಳಲ್ಲಿ, ಅಂಚಿನ ಸಂಧಿಗಳಲ್ಲಿ, ಕಲ್ಲುಗುಡ್ಡೆ ರಾಶಿಗಳಲ್ಲಿ, ಹಿಲಿಬಿಲಗಳಲ್ಲಿ ವಾಸಿಸ್ತವೆ. ಮತ್ತು ಈ ವಿಶೇಷ ಏನಂದರೆ ಇದು ತುಂಬ ಅಪರೂಪಕ್ಕೆ ಕಾಣುತ್ತದೆ. ನೋಡೋದಕ್ಕೆ ಇದು ಕಟ್ಟಾವಿನ ಥರ ಅಡ್ಡಗೆರೆ ಇರೋದ್ರಿಂದ ಕೆಲವು ಜನ ಕಟ್ಟಾವು ಅಂತಾರೆ ಇದನ್ನು. ಕಟ್ಟಾವಲ್ಲಿ ವಿಷ ಇದೆ, ತುಂಬ ವಿಷಪೂರಿತ ಹಾವು ಅಂತೇಳಿ ವಿಷ ಇರದ ಹಾವುಗಳನ್ನು ಹೊಡೆದಾಗ್ತದೆ. ದಯವಿಟ್ಟು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹಾವುಗಳನ್ನು ಹೊಡಿಬೇಡಿ, ರಕ್ಷಣೆ ಮಾಡಿ. ನಿಮಗೆ ಹಾಗಿಲ್ಲ ಅಂತಂದರೆ ಆಯಾ ಜಿಲ್ಲೆಯಲ್ಲಿ ಹಾವು ರಕ್ಷಣೆ ಮಾಡುವ ಉರುಗ ತಜ್ಞರಿರ್ತಾರೆ, ಅವರಿಗೆ ಕರೆ ಮಾಡಿ ತಿಳಿಸಿ ತಕ್ಷಣ ಅವರು ಬಂದು ಇಂಥ ಹಾವುಗಳನ್ನು ಹಿಡಿದು ಸುರಕ್ಷಿತ ಸ್ಥಳಕ್ಕೆ ಬಿಡ್ತಾರೆ.